ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ಇದೀಗ ವಾರ್ತೆಗಳು. ಭಟ್ಕಳ ತಾಲೂಕಿನ ನವಾಯತ್ ಕಾಲೋನಿಯಲ್ಲಿ ಕಾಮಗಾರಿಗೆ ಮುಂದಾದ ಕಸ್ಟಮ್ ಇಲಾಖೆ, ಕಾಮಗಾರಿ ತಡೆದ ಸಾರ್ವಜನಿಕರು. ಭಟ್ಕಳ ತಾಲೂಕಿನ ನವಾಯತ್ ಕಾಲೋನಿಯಲ್ಲಿ ಕಸ್ಟಮ್ ಇಲಾಖೆಯು ತನ್ನ ಸುಪರ್ದಿಯಲ್ಲಿರುವ ಜಾಗದಲ್ಲಿ ಕಾಮಗಾರಿಯನ್ನು ನಡೆಸಲು ಮುಂದಾದಾಗ ಸ್ಥಳೀಯ ಸಾರ್ವಜನಿಕರು ಕಾಮಗಾರಿಯನ್ನು ನಡೆಸದಂತೆ ತಡೆದ ಘಟನೆ ನಡೆದಿದೆ. ತಾಲೂಕಿನ ನವಾಯತ್ ಕಾಲೋನಿಯಲ್ಲಿ ಕಸ್ಟಮ್ ಇಲಾಖೆಯು ತನ್ನ ಒಡೆತನದ ಜಾಗದಲ್ಲಿ ಕಚೇರಿಯನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಗುರುವಾರ ಕಾಮಗಾರಿಗೆ ಮುಂದಾಗಿತ್ತು. ಆದರೆ ನವಾಯತ್ ಕಾಲೋನಿಯ ಸ್ಥಳೀಯರು, ಈ ಜಾಗದಲ್ಲಿ ಸ್ಥಳೀಯ ಯುವಕರು ದಿನನಿತ್ಯ ಕ್ರಿಕೆಟ್ ಆಡುತ್ತಿದ್ದು ಇಲ್ಲಿ ಕಚೇರಿ ನಿರ್ಮಾಣವಾದಲ್ಲಿ ಯುವಕರು ಕ್ರಿಕೆಟ್ ಆಡಲು ಮೈದಾನ ಇಲ್ಲದಂತಾಗುತ್ತದೆ, ಆದ್ದರಿಂದ ಈ ಕಾಮಗಾರಿಗೆ ನಾವು ಅವಕಾಶವನ್ನು ನೀಡುವುದಿಲ್ಲ ಎಂದು ಪ್ರತಿಭಟನೆಗೆ ಮುಂದಾದರು. ಈ ಸಂದರ್ಭದಲ್ಲಿ ಕಸ್ಟಮ್ ಇಲಾಖೆ ಅಧಿಕಾರಿ ಸ್ಥಳೀಯರಿಗೆ ತಿಳಿ ಹೇಳುವ ಪ್ರಯತ್ನವನ್ನು ನಡೆಸಿದ್ದರು. ಆದರೆ ಯಾವುದೇ ಪರಿಣಾಮವಾಗದ ಕಾರಣ ತಾಲೂಕಿನ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣಾ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಪ್ರತಿಭಟನಾ ನಿರತರಿಗೆ ಪೊಲೀಸ್ ಠಾಣೆಗೆ ಬಂದು ಚರ್ಚಿಸುವಂತೆ ಹೇಳಿದರು. ಸದ್ಯ ಕಾಮಗಾರಿಯು ನಿಲ್ಲಿಸಲಾಗಿದ್ದು ಮುಂದಿನ ದಿನದಲ್ಲಿ ಏನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾಸ್ ಶಾನ್ಬಾಗ್, ಶಿರಾಲಿ.